ಶ್ರೀ ಬಸವ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಶರಣ ಸಾಹಿತ್ಯ ಸಹೃದಯ ಬಂಧುಗಳೇ ನಾವು ಹಿಂದಿನ ಸಂಚಿಕೆಯಲ್ಲಿ ಜೇಡರ ದಾಸಿಮಯ್ಯನವರ ವಚನಗಳಲ್ಲಿ ಕೆಲವು ವಚನಗಳಲ್ಲಿ ದಾಸಿಮಯ್ಯನವರು ಭಕ್ತಿಯ ಬಗ್ಗೆ ಮಾತನಾಡಿರತಕ್ಕಂತಹ ವಿಚಾರಗಳನ್ನು ಕುರಿತು ಚರ್ಚಿಸುತ್ತಿದ್ದೆವು ಭಕ್ತಿಯನ್ನು ಕುರಿತು ದಾಸಿಮಯ್ಯನವರು ಹೇಳಿದಂತಹ ಆ ಕೆಲವು ವಚನಗಳನ್ನು ನಾನಿಲ್ಲಿ ಪ್ರಸ್ತಾಪಿಸಿದೆ ಭಕ್ತ ಎಂದರೆ ಹೇಗಿರಬೇಕು ಭಕ್ತಿ ಎಂದರೆ ಏನು ಅಚಲವಾದ ನಂಬಿಕೆ ನಿರ್ಮಲವಾದ ಮನಸ್ಸು ದೃಢವಾದ ನಿಷ್ಠೆ ಇವು ಭಕ್ತಿಯ ಲಕ್ಷಣಗಳು ಒಬ್ಬ ವ್ಯಕ್ತಿ ಶಿವನಿಷ್ಠೆಯನ್ನು ತೋರಿಸುತ್ತಾ ನಿರ್ಮಲವಾದ ಮನಸ್ಸಿನಿಂದ ನಿರ್ಮಲವಾದ ಅಂತಃಕರಣದಿಂದ ಇದ್ದಾನೆ ಅಂದರೆ ಅದು ನಿಜವಾದ ಭಕ್ತಿ ಅಂತರಂಗದ ಶುದ್ಧಿ ಭಕ್ತಿಯ ಸೋಪಾನ ಅದು ನಾವು ಭಕ್ತನಾಗಬೇಕಾದರೆ ಮೊದಲು ಅಂತರಂಗದಲ್ಲಿ ಶುದ್ಧನಾಗಿರಬೇಕು ಅಂತ ಅಂತರಂಗ ಶುದ್ಧಿಯಿಂದ ಮಾಡಿರತಕ್ಕಂಥ ಕೆಲಸಗಳು ಎಲ್ಲರ ಮನಸ್ಸಿಗೂ ಇಷ್ಟವಾಗುತ್ತವೆ ನಾವು ಬೇರೆಯವರಿಗೆ ಇಷ್ಟವಾಗುತ್ತೇವೆ ಅಂತಹ ನಿರ್ಮಲ ಅಂತಃಕರಣವನ್ನು ರೂಢಿಸಿಕೊಳ್ಳುವುದಿದೆಯಲ್ಲ ಇದು ಸುಲಭ ಸಾಧ್ಯವಲ್ಲ ಅಂತಹ ಭಕ್ತಿಯನ್ನು ರೂಢಿಸಿಕೊಂಡು ಆ ಭಕ್ತಿಪೂರ್ಣವಾದ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಭಕ್ತಿಯ ಭಂಡಾರಿಯೇ ಆಗಿಬಿಟ್ಟಿದ್ದರು ಅಣ್ಣ ಬಸವಣ್ಣನವರು ಅಷ್ಟು ಸುಲಭವಾದ ಮಾತಲ್ಲ ಇದು ನಿರ್ಮಲವಾದ ಅಂತಃಕರಣವನ್ನು ನಿರ್ಮಲವಾದ ಮನಸ್ಸನ್ನು ರೂಪಿಸಿಕೊಳ್ಳುವುದಿದೆಯಲ್ಲ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನಿಸಬೇಕು ಶಿವ ಪಥದಲ್ಲಿ ಸಾಗಬೇಕು ಎಂದರೆ ಶಿವಶರಣರ ನುಡಿಮುತ್ತುಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಅವುಗಳನ್ನು ಕೇಳಿಸಿಕೊಳ್ಳಬೇಕು ಅವುಗಳ ಬಗ್ಗೆ ಓದಬೇಕು ಇದನ್ನೇ ನಾನು ಹಿಂದಿನ ಸಂಚಿಕೆಯಲ್ಲಿ ಮಾತನಾಡ್ತಾ ಇದ್ದೆ ಬರು ಸಟಗನ ಭಕ್ತಿಯ ಬಗ್ಗೆ ಜೇಡರ ದಾಸಿಮಯ್ಯನವರು ಪ್ರಸ್ತಾಪಿಸಿದ್ದನ್ನು ಮಠದೊಳಗಿನ ಬೆಕ್ಕು ಇಲಿಯ ಕಂಡು ಪುಟನೆಗೆದ ಹೋಲಿಕೆಯನ್ನು ಕೊಟ್ಟದ್ದನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತನಾಡಿದ್ದೆವು ಹೌದು ಸೋಗು ಹಾಕುವ ಈ ಸೋಗಲಾಡಿಗಳ ಈ ಭಕ್ತಿ ಅದು ನಿಜವಾದ ಭಕ್ತಿ ಅಲ್ಲ ಅದು ನಿಜವಾದ ಭಕ್ತಿ ಆಗಬೇಕಾದರೆ ಮೊದಲು ನಾನು ಹೇಳಿದಂತೆ ಅಂತರಂಗದಲ್ಲಿ ಶುದ್ಧಿ ಆಗುವುದನ್ನು ಕಲಿಯಬೇಕು ಕಷ್ಟ ಆ ಕಷ್ಟ ಆಗ್ತಕ್ಕಂಥದ್ದನ್ನೇ ನಾವು ಇಷ್ಟಪಟ್ಟು ಅದನ್ನು ರೂಢಿಸಿಕೊಳ್ಳಬೇಕು ಇಲ್ಲದೇ ಇದ್ದರೆ ಅದು ಚಂಚಲ ಮನಸ್ಸನ್ನು ರೂಢಿಸಿಕೊಂಡು ಭಾಳ ಭಕ್ತರು ಎಂದು ತೋರಿಸಿಕೊಳ್ತಕ್ಕಂತಹ ಸೋಗಲಾಡಿತನವನ್ನು ನಾವೆಲ್ಲ ಮಾಡಿದಂತಾಗುತ್ತದೆ ಅದು ಬೇಕಾಗಿಲ್ಲ ಭಕ್ತನಾಗಿದ್ದರೆ ನಿರ್ಮಲವಾದ ಮನಸ್ಸು ಇದ್ದರೆ ಅದು ನಿಜವಾದ ನಿರ್ಮಲ ಮನಸ್ಸಿನ ಭಕ್ತನಾಗಿರಬೇಕು ಸುಮ್ಮನೆ ಡಂಬಾಚಾರ ಬೂಟಾಟಿಕೆಯ ಭಕ್ತಿ ಯಾವತ್ತೂ ನಿಲ್ಲುವುದಿಲ್ಲ ಮತ್ತೊಂದು ವಚನದಲ್ಲಿ ದಾಸಿಮಯ್ಯನವರು ಬಹಳ ಅರ್ಥಪೂರ್ಣವಾಗಿ ಹೇಳಿರ್ತಕ್ಕಂತಹ ಒಂದು ಉಪಮೆಯ ಮೂಲಕ ಅದನ್ನು ಕೊಡ್ತಾರೆ ತಮಗೆಲ್ಲ ಗೊತ್ತಿರುವಂತಹ ದಾಸಿಮಯ್ಯನವರ ಈ ಒಂದು ವಚನ ನಾನೀಗ ಅದರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿ ಇರುಳೆಲ್ಲ ನಡೆದನ ಸುಂಕ ಕಂಜಿ ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿ ಇರುಳೆಲ್ಲ ನಡೆದನ ಸುಂಕ ಕಂಜಿ ಕಳವೆಯೆಲ್ಲ ಹೋಗಿ ಬರಿ ಗೋಣಿ ಉಳಿಯಿತ್ತು ಅಳಿ ಮನದವನ ಭಕ್ತಿ ಇಂತಾಯಿತ್ತು ಕಾಣ ರಾಮನಾಥ ದಾಸಿಮಯ್ಯನವರು ಇವತ್ತಿನ ಸಮಕಾಲೀನ ಸಂದರ್ಭಕ್ಕೂ ನಾವಿದನ್ನು ಅನ್ವಯಿಸಿಕೊಂಡು ನೋಡಬಹುದು ಈ ಸುಂಕ ಕಟ್ಟತಕ್ಕಂತಹ ಪದ್ಧತಿ ಇದೆಯಲ್ಲ ಇವತ್ತು ನಾವು ಬೇರೆ ಬೇರೆ ಪದಗಳಲ್ಲಿ ಅದನ್ನು ಗುರುತಿಸಿದ್ದೇವೆ ಟ್ಯಾಕ್ಸ್ ತೆರಿಗೆ ಅಂತ ಕರೀತಾ ಇದ್ದೇವೆ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ತೆರಿಗೆಯನ್ನು ಕಟ್ಟದೆ ಸರ್ಕಾರಕ್ಕೆ ತಪ್ಪಿಸಿಕೊಳ್ತಕ್ಕಂಥವ್ರು ಇವತ್ತು ಇದ್ದಾರಲ್ಲ ತೆರಿಗೆಗಳ್ಳರು ಅಂತ ಕರಿತೇವೆ ಹಿಂದೆ ನಮ್ಮ ಪ್ರಾಚೀನ ಕಾಲದಲ್ಲಿ ಕೆಲವು ವಸ್ತುಗಳನ್ನು ಕೆಲವು ಅಮೂಲ್ಯವಾದಂತಹ ದ್ರವ್ಯಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸಬೇಕಾದರೆ ಅದಕ್ಕೆ ತೆರಿಗೆಯನ್ನು ಕಟ್ಟಬೇಕಾಗ್ತಿತ್ತು ಸುಂಕವನ್ನು ಕಟ್ಟಬೇಕಾಗ್ತಿತ್ತು ರಸ್ತೆಗಳಲ್ಲಿ ಅಂದರೆ ದಾರಿಗಳಲ್ಲಿ ಸುಂಕದ ಕಟ್ಟೆಗಳು ಅಂತ ಇರ್ತಾ ಇದ್ವು ಇವತ್ತು ನಾವು ಟೋಲ್ ಗೇಟ್ ಅಂತ ಕರಿತೀವಿ ಅವುಗಳನ್ನ ಚೆಕ್ ಪೋಸ್ಟ್ ಅಂತ ಕರೀತಾರೆ ಕೆಲವು ಕಡೆ ಪರಿಶೀಲನೆ ಮಾಡ್ತಕ್ಕಂತಹ ಕೆಲವು ಕೇಂದ್ರಗಳಿವೆಯಲ್ಲ ಸುಂಕವನ್ನು ವಸೂಲಿ ಮಾಡ್ತಕ್ಕಂತಹ ಸುಂಕದ ಕಟ್ಟೆಗಳು ಇರ್ತಾ ಇದ್ವು ಅಲ್ಲಿದ್ದು ಹಗಲು ರಾತ್ರಿ ಅಲ್ಲಿಯೇ ಇರತಕ್ಕಂಥ ಒಬ್ಬ ಸುಂಕಿಗ ಯಾರಾದರೂ ಆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಒಂದು ವಸ್ತುವನ್ನು ಕೆಲವು ವಸ್ತುಗಳಿಗೆ ಆ ಸುಂಕವನ್ನು ವಿಧಿಸಲಾಗ್ತಾ ಇತ್ತು ಸರ್ಕಾರಗಳು ಆವತ್ತು ಇದ್ದಂತಹ ರಾಜಪ್ರಭುತ್ವ ಏನಿತ್ತು ಆ ಸಂದರ್ಭದಲ್ಲಿಯೂ ಕೂಡ ಇಂತಿಂತಹ ವಸ್ತುಗಳಿಗೆ ಇಷ್ಟಿಷ್ಟು ಸುಂಕವನ್ನು ಕೊಡಬೇಕು ಅಂತ ನಿರ್ಧಾರ ಆಗಿರ್ತಿತ್ತು 19-20ನೇ ಶತಮಾನದವರೆಗೂ ಕೂಡ ಅಕ್ಕಿ ಸಕ್ಕರೆ ಇಂಥವುಗಳನ್ನು ಸಾಗಿಸಬೇಕಾದರೆ ಅದಕ್ಕೆ ಸುಂಕವನ್ನು ಕೊಡ್ತಕ್ಕಂಥದ್ದು 20ನೇ ಶತಮಾನದ ಕೊನೆಯವರೆಗೂ ಅದು ಕಂಡುಬರ್ತಾ ಇತ್ತು ನಮ್ಮ ನಾಡಿನಲ್ಲೂ ಕೂಡ ಒಂದು ಊರಿನಿಂದ ಇನ್ನೊಂದು ಊರಿಗೆ ಅಕ್ಕಿ ಅಥವಾ ಭತ್ತ ಅಥವಾ ಕೆಲವು ವಸ್ತುಗಳನ್ನು ಸಾಗಿಸುವಾಗ
ಸುಂಕವನ್ನು ಕಟ್ಟಬೇಕಾಗ್ತಿತ್ತು ಸುಂಕದ ಕಟ್ಟೆಗಳಲ್ಲಿ. ಕೆಲವರು ನಿಷ್ಠೆಯಿಂದ ರಸ್ತೆಯಲ್ಲಿ ಆ ವಸ್ತುಗಳನ್ನು ಸಾಗಿಸುವ ಸಂದರ್ಭದಲ್ಲಿ ಅವರು ಅದಕ್ಕೆ ಎಷ್ಟು ಕಟ್ಟಬೇಕೋ ಅಷ್ಟನ್ನು ಕಟ್ಟಿ ಅವರು ಮುಂದೆ ಸಾಗ್ತಾ ಇದ್ದರು. ಒಬ್ಬ ವ್ಯಕ್ತಿ ಗಮನಿಸಿ, ಒಬ್ಬ ಸ್ವಲ್ಪ ಜಿಪುಣತನದಿಂದ ಕೂಡಿದಂತಹ ವ್ಯಕ್ತಿ ಭತ್ತವನ್ನು ಸಾಗಿಸಬೇಕಾಗಿದೆ. ಒಂದು ಊರಿನಿಂದ ಇನ್ನೊಂದು ಊರಿಗೆ ಯಾವುದೋ ಸಂಬಂಧಿಕರ ಮನೆಗೋ ಎಲ್ಲಿಗೋ ಸಾಗಿಸಬೇಕಾಗಿದೆ. ಭತ್ತವನ್ನು ಸಾಗಿಸುವಾಗ ಸುಂಕ ಯಾಕೆ ಕಟ್ಟಬೇಕು ನಾನು? ಈ ರೀತಿಯಲ್ಲಿ ಆಲೋಚನೆ ಮಾಡಿದಂತಹ ಒಬ್ಬ ಕೃಪಣ ವ್ಯಕ್ತಿ, ರಾತ್ರಿ ಸಮಯದಲ್ಲಿ ನಾನು ಸಾಗಿಸಿಬಿಟ್ರೆ ಆ ಸುಂಕದ ಕಟ್ಟೆಯಲ್ಲಿ ಯಾರೂ ಇರುವುದಿಲ್ಲ, ಎಲ್ಲ ಮಲಗಿರುತ್ತಾರೆ, ಅವ್ರಿಗೆ ಕಾಣದಂತೆ ನಾನು ಆ ಸುಂಕದ ಕಟ್ಟೆಯನ್ನು ದಾಟಿ ಹೋಗಿಬಿಡಬಹುದು ಅಂತ ಹೇಳಿ, ಕತ್ತಲೆಯಲ್ಲಿ ರಾತ್ರಿಯ ಸಮಯದಲ್ಲಿ ನಾನು ಆ ರಸ್ತೆಯನ್ನು ದಾಟಿಬಿಡಬೇಕು ಅಂತ ಹೇಳಿ ರಸ್ತೆಯಲ್ಲಿ ಹೋಗಿಬಿಡೋಣ ಅಂತ ಹೇಳಿ ಅವನೇನು ಮಾಡಿದನಂತೆ, ಇರುಳಿನ ಸಮಯದಲ್ಲಿ ಭತ್ತವನ್ನು ತುಂಬಿಕೊಂಡು ಅವಸರ ಅವಸರವಾಗಿ ಆ ದಾರಿಯಲ್ಲಿ ಹೋಗಲಿಕ್ಕೆ ಪ್ರಯತ್ನಿಸಿದ್ದಾನೆ ಅಂತ ಭಾವಿಸೋಣ. ಅವನು ಕತ್ತಲೆಯಲ್ಲಿ ಅವನಿಗೆ ಕಾಣಿಸಿಲ್ಲ, ಅವಸರ ಅವಸರವಾಗಿ ಒಂದು ಚೀಲವನ್ನು ತೆಗೆದುಕೊಂಡು ಭತ್ತವನ್ನು ತುಂಬಿಕೊಂಡ್ಬಿಟ್ಟ. ತುಂಬಿಕೊಂಡು ಅದನ್ನು ತೆಗೆದುಕೊಂಡು ಹೊರಟ. ಹರಿದ ಗೋಣಿಯಲ್ಲಿ ಒಬ್ಬ ಕಳವೆ, ಕಳವೆ ಅಂದರೆ ಭತ್ತ, ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿ ಇರುಳೆಲ್ಲ ನಡೆದನ್. ಯಾಕೆ ಸುಂಕ ಕಂಜಿ ಇರುಳೆ, ಆ ಸುಂಕ ಯಾಕೆ ಕೊಡಬೇಕು ನಾನು? ಅದನ್ನು ಆ ರೀತಿ ಆಲೋಚನೆ ಮಾಡಿ ಸುಂಕವನ್ನು ಉಳಿಸುವುದಕ್ಕೋಸ್ಕರ ರಾತ್ರಿಯೆಲ್ಲ ನಡೆದನಂತೆ. ದಾಸಿಮಯ್ಯನವರು ಈ ಹೋಲಿಕೆಯನ್ನು ಯಾಕೆ ಕೊಡ್ತಾ ಇದ್ದಾರೆ ಗಮನಿಸಿ. ಸುಂಕವನ್ನು ಉಳಿಸುವುದಕ್ಕಾಗಿ ಭತ್ತವನ್ನು ರಾತ್ರಿ ಸಮಯದಲ್ಲಿ ಹೊತ್ತುಕೊಂಡು ಹೋಗ್ತಾ ಇದ್ದಾನೆ. ಅವ ಹರಿದ ಗೋಣಿಯಲ್ಲಿ ಭತ್ತವನ್ನು ತುಂಬಿಬಿಟ್ಟಿದ್ದಾನೆ. ಅವನು ಅಲ್ಲಿ ಹೋಗ್ತಾನೆ. ಬೆಳಿಗ್ಗೆ ರಾತ್ರಿಯೆಲ್ಲ ನಡೆದು ಬೆಳಗಿನ ಜಾವ ಹೋಗಿ ತನ್ನ ಗುರಿಯನ್ನು ತಲುಪಿದ್ದಾನೆ. ನೋಡ್ತಾನೆ, ಹರಿದ ಗೋಣಿಯಲ್ಲಿ ಭತ್ತ ತುಂಬಿದ್ನಲ್ಲ, ಕಾಣಿಸಿಲ್ಲ, ರಾತ್ರಿಯೆಲ್ಲ ನಡೆದು ಬಂದಿದ್ದಾನೆ, ಕಳವೆಯೆಲ್ಲ ಹೋಗಿ ಬರೀ ಗೋಣಿ ಉಳಿಯಿತ್ತು, ಏನೂ ಇಲ್ಲ, ಎಲ್ಲ ವ್ಯರ್ಥವಾಗಿ ಹೋಯಿತ್ತು. ಅಲ್ಲೆಲ್ಲೋ ಸ್ವಲ್ಪ ಕಾಸನ್ನು ಕೊಟ್ಟಿದ್ದರೆ ತಾನು ಸರಿಯಾದ ರೀತಿಯಲ್ಲಿಯೇ ನ್ಯಾಯಯುತವಾಗಿಯೇ ಆ ಸುಂಕವನ್ನು ಕಟ್ಟಿ ಅವನು ಮುಂದೆ ಸಾಗಿದ್ದರೆ ಭತ್ತವೂ ಉಳಿದುಕೊಳ್ತಾ ಇತ್ತು. ಎಲ್ಲ ಅಮೂಲ್ಯವಾದ ಈ ಭತ್ತವನ್ನೇ ಕಳ್ಕೊಂಡ್ಬಿಟ್ಟ ಅವನು. ಕಳವೆಯೆಲ್ಲ ಹೋಗಿ ಬರೀ ಗೋಣಿ ಉಳಿಯಿತು, ಏನೂ ಸಿಕ್ಕಲಿಲ್ಲ ಅವನಿಗೆ. ಎಲ್ಲೋ 10 ರೂಪಾಯಿ 20 ರೂಪಾಯಿ ಸುಂಕ ಉಳಿಸ್ಲಿಕ್ಕೆ ಹೋಗಿ ಸಾವಿರಾರು ರೂಪಾಯಿಗಳನ್ನು ಕಳೆದುಕೊಳ್ಳುವಂಥವ್ರನ್ನ ನೋಡ್ತೇವಲ್ಲ. ದಾಸಿಮಯ್ಯನವರು ಹೇಳ್ತಾ ಇದ್ದಾರೆ, ಅಳಿಮನದವನ ಭಕ್ತಿ, ಈ ಹೀನ ಮನಸ್ಸಿನವರು ಇದ್ದಾರಲ್ಲ, ನಾನು ಅದನ್ನು ಕೊಟ್ಟದ್ದು, ಅದನ್ನು ನಾನು ಯಾಕೆ ಕಟ್ಟಬೇಕು, ಸುಂಕವನ್ನು ನಾನು ಯಾಕೆ ಕೊಡಬೇಕು, ಈ ರೀತಿ ಆಲೋಚನೆ ಮಾಡ್ತಕ್ಕಂಥ ತೆರಿಗೆಗಳ್ಳರಿದ್ದಾರಲ್ಲ, ಇವರ ಬಗೆಗೇ ಮಾತಾಡ್ತಾ ಇದ್ದಾರೇನೋ ಎನ್ನಿಸುವಂತಿದೆ. ಇವತ್ತು ಕೂಡ ನಮ್ಮ ಸಮಕಾಲೀನ ಸಂದರ್ಭದಲ್ಲಿ ರಾಷ್ಟ್ರದ ಬೊಕ್ಕಸಕ್ಕೆ ಎಷ್ಟೆಷ್ಟೋ ಜನ ದೊಡ್ಡ ದೊಡ್ಡ ಶ್ರೀಮಂತರು ತೆರಿಗೆಗಳನ್ನು ಕಟ್ಟದೆ ತಪ್ಪಿಸಿಕೊಳ್ಳುವುದನ್ನು ನಾವು ಗಮನಿಸ್ತಿದ್ದೇವೆ. ಅಳಿಮನದವರು, ನಾವು ಇವತ್ತು ತೆರಿಗೆಗಳನ್ನು ಕಟ್ಟಿದರೆ ಅದು ನಮ್ಮ ಸರ್ಕಾರಕ್ಕೆ, ನಮ್ಮ ರಾಷ್ಟ್ರದ ಬೊಕ್ಕಸಕ್ಕೆ ಅದು ಸಲ್ಲುತ್ತದೆ, ಅದರಿಂದ ಒಳ್ಳೆಯ ಲೋಕೋಪಯೋಗಿಯಾದಂಥ ಕಾರ್ಯಗಳನ್ನು ಮಾಡಿದರೆ ಜನತೆಗೆ ಅನುಕೂಲ ಆಗ್ತದೆ, ಈ ಜನತೆಗಳಿಂದ ನಾನು ಸಂಪಾದಿಸಿರ್ತಕ್ಕಂಥ ಹಣ ಮತ್ತೆ ಲೋಕಕ್ಕೆ ವಿನಿಯೋಗ ಆಗಬೇಕು, ಆಲೋಚನೆಗಳು ಬೇಕು. ಅವೆಲ್ಲವನ್ನು ಬಿಟ್ಟು ನಾನು ಯಾವುದು ನನ್ನಲ್ಲಿರ್ತಕ್ಕಂಥ ಸ್ವಾರ್ಥದಿಂದ ಕೃಪಣತನದಿಂದ ನಾನು ಅದನ್ನು ಉಳಿಸಲಿಕ್ಕೆ ಹೊರಟರೆ ಅದು ಎಲ್ಲವೂ ಕಳೆದುಕೊಳ್ತೇವೆ. ಚಂಚಲವಾದ ಮನಸ್ಸು, ಹೀನ ಮನಸ್ಸು ಯಾವತ್ತೂ ಕೂಡ ಮನುಷ್ಯನಿಗೆ ಒಳ್ಳೆಯದನ್ನು ತರು ಉಂಟು ಮಾಡುವುದಿಲ್ಲ. ಸ್ವಾರ್ಥ ಎಲ್ಲಿ ಜಾಸ್ತಿ ಆಗುತ್ತದೆಯೋ, ಚಂಚಲ ಸ್ವಭಾವ ಎಲ್ಲಿ ಅಧಿಕವಾಗುತ್ತದೆಯೋ, ಅಂಥ ಸಂದರ್ಭದಲ್ಲಿ ನಮಗೆ ಅದರಿಂದ ಕಷ್ಟ ನಷ್ಟಗಳೇ ಹೊರತು ಅದರಿಂದ ನಾವು ಇಷ್ಟಪಡ್ತಕ್ಕಂಥ ಮೋಕ್ಷವನ್ನು ಪಡೆಯುವುದಕ್ಕೆ ಸಾಧ್ಯವಿಲ್ಲ. ಅಳಿಮನದವನ ಭಕ್ತಿ ಇಂಥ ಇತ್ತು ಕಾಣ. ಅವನು ಎಷ್ಟೇ ನಾನು ನಿರ್ಮಲ ಮನಸ್ಸಿನವನು ಅಂತ ಹೇಳಿಕೊಂಡು ಬರೀ ತೋರ್ಪಡಿಕೆಗೋಸ್ಕರವಾಗಿ ನಾನು ಭಕ್ತ ಅಂತ ತೋರ್ಪಿಸ್ಕೊಳ್ಳಿಕ್ಕೆ ಹೋಗ್ತಾರಲ್ಲ, ಇವರು ಏನನ್ನೂ ಸಾಧಿಸುವುದಿಲ್ಲ. ಡಂಬಾಚಾರದ ವ್ಯಕ್ತಿಗಳು, ಬೂಟಾಟಿಕೆಯ ವ್ಯಕ್ತಿಗಳು ತಮ್ಮ ಇದ್ದದ್ದನ್ನು ಕಳೆದುಕೊಂಡು ತಮ್ಮ ಡಂಬಾಚಾರದ ಮೂಲಕವಾಗಿ ತಮ್ಮ ಹೆಸರಿಗೆ ಕಳಂಕವನ್ನು ತಂದುಕೊಳ್ಳುತ್ತಾರೆ ಅಷ್ಟೇ, ಇದ್ದದ್ದನ್ನೂ ಕಳೆದುಕೊಳ್ಳುತ್ತಾರೆ. ಇಂತಹ ಭಕ್ತರು ಭಕ್ತರಲ್ಲ. ನಿಜವಾದ ಭಕ್ತಿ ಎಂದರೆ ಅಂತರಂಗದ ಶುದ್ಧಿ, ಅದು ಇರಬೇಕು, ವಿಶಾಲ ಮನಸ್ಥಿತಿ ಇರಬೇಕು. ಅದನ್ನು ಬಿಟ್ಟು ಅಲ್ಪತನದಲ್ಲಿ ಅಳಿಮನಸ್ಸಿನಿಂದ ಕೂಡಿರುವುದು ಭಕ್ತನ ಲಕ್ಷಣ ಅಲ್ಲ. ಹಾಗಾದರೆ ಏನು ಮಾಡಬೇಕು ಅಂತರಂಗದ ಶುದ್ಧಿಗೆ? ಅಣ್ಣನವರು ಹೇಳುವುದು ನಮಗೆ ಗೊತ್ತೇ ಇದೆ. ಕಳ್ಳತನ ಮಾಡದೆ, ಕೊಲೆ ಮಾಡದೆ, ಸುಳ್ಳು ಹೇಳದೆ, ನನ್ನನ್ನು ನಾನು ಹೊಗಳಿಕೊಳ್ಳದೆ, ಬೇರೆಯವರನ್ನ ಕಂಡು ಅಸಹ್ಯ ಪಡದೆ ಇದ್ದಲ್ಲಿ ಅಂತರಂಗ ಶುದ್ಧಿ ಇದೆ. ಕಳಬೇಡ, ಕೊಲಬೇಡ ಎನ್ನುವಂತಹ ವಚನ ನಾವು ನೋಡಿದ್ದೇವೆ. ಏನನ್ನೂ ಯಾರಿಗೂ ಕೊಡುವುದು ಬೇಡ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ,
ಎಷ್ಟು ಸರಳವಾದ ರೀತಿಯಲ್ಲಿ ಮನುಷ್ಯನಿಗೆ ಮನುಷ್ಯನ ಉದ್ಧಾರಕ್ಕೆ ಬೇಕಾದಂತ ಮಾತುಗಳನ್ನು ಹೇಳಿದ್ದಾರೆ ಬಸವಣ್ಣನವರು. ಆತ್ಮೋದ್ಧಾರದ ಮೂಲಕವೇ ಸಮಾಜೋದ್ಧಾರವನ್ನು ಮಾಡಲಿಕ್ಕೆ ಹೊರಟವರಲ್ಲವೇ ಶರಣರು. ಅಂತಹ ಭಕ್ತರು ನಾವಾಗಬೇಕಾದರೆ ಅಂತಹ ಅನುಭಾವಿಗಳ ಜೊತೆ ಒಡನಾಡಬೇಕು. ಅನುಭಾವದ ಬೆಳಕಿನಲ್ಲಿ ಅಂತರಂಗದ ಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು, ರೂಢಿಸಿಕೊಳ್ಳಬೇಕು. ಅಂತರಂಗದ ಶುದ್ಧತೆಯಿಂದ, ಅನುಭಾವಿಗಳ ಒಡನಾಟದಿಂದ ನಾವು ಆದರ್ಶವೂ ಅನುಕರಣೀಯವೂ ಆದಂತಹ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಅನುಭಾವಿಗಳನ್ನು ಪದ ಬಳಸಿದೆ ನಾನಿಲ್ಲಿ. ಯಾರು ಅನುಭಾವಿಗಳು? ಆಧ್ಯಾತ್ಮಿಕ ವಿದ್ಯೆಯಲ್ಲಿ ಹಂಬಲವುಳ್ಳತಕ್ಕಂಥವರು ಒಂದು ಕಡೆ ಸೇರಿ ಆ ಆತ್ಮವಿದ್ಯೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರಲ್ಲ, ಆತ್ಮವಿದ್ಯೆಯಂತೆ ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳುವುದು ಶಿವಜ್ಞಾನ ಸಂಬಂಧಿ ವಿದ್ಯೆ ಅಂತ ಕರೀತಾರೆ. ಅಂದರೆ ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸ್ತಕ್ಕಂತಹ ಬುದ್ಧಿಮತ್ತೆ ಅದು. ಅಂತಹದ್ದನ್ನು ರೂಢಿಸಿಕೊಳ್ಳಬೇಕು. ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸ್ತಕ್ಕಂತಹ ಮನಸ್ಥಿತಿಯನ್ನು ಹೊಂದಬೇಕು. ಅದು ಅನುಭಾವ. ಅದು ಅಷ್ಟು ಸುಲಭ ಅಲ್ಲ. ಅನುಭಾವವನ್ನು ಗಳಿಸಿ ಅನುಭಾವಿ ಆಗ್ತಕ್ಕಂಥದ್ದಿದೆಯಲ್ಲ, ಅದು ನಿಜವಾದ ಭಕ್ತಿ. ಅನುಭಾವವೇ ಇಲ್ಲದ ಭಕ್ತಿ, ಅದನ್ನೂ ಕುರಿತು ದಾಸಿಮಯ್ಯನವರು ಒಂದು ವಚನದಲ್ಲಿ ಹೇಳ್ತಾರೆ, ಅನುಭಾವವಿಲ್ಲದವನ ಭಕ್ತಿ ತಲೆ ಕೆಳಗಾದುದಯ್ಯ. ಅನುಭಾವ ಭಕ್ತಿಗೆ ಆಧಾರ, ಅನುಭಾವ ಭಕ್ತಿಗೆ ನೆಲೆಮನೆ. ಅನುಭಾವವುಳ್ಳವರ ಕಂಡು ತುರ್ಯ ಸಂಭಾಷಣೆಯ ಬೆಸಗೊಳ್ಳದಿದ್ದರೆ ನರಕದಲ್ಲಿ ಕಯ್ಯ ರಾಮನಾಥ. ಇಷ್ಟು ಅರ್ಥಪೂರ್ಣವಾಗಿ ಮಾತನಾಡ್ತಾ ಇದ್ದಾರೆ ಇಲ್ಲಿ ದಾಸಿಮಯ್ಯನವರು. ಅಂದರೆ ಅನುಭಾವ ಇಲ್ಲದವರ ಭಕ್ತಿ ತಲೆ ಕೆಳಗಾದುದಯ್ಯ. ತಲೆ ಕೆಳಗಾಗೋದು ಅಂದರೆ ಅದು ವ್ಯರ್ಥ ಅಂತ, ಮೀನಿಂಗ್ಲೆಸ್ ಅಂತ, ಅರ್ಥಹೀನ. ಅನುಭಾವ ಇರಬೇಕಂತೆ. ಅಂದರೆ ಮೊದಲು ಭಕ್ತ ಆಗಬೇಕಾದರೆ ತನ್ನನ್ನು ತಾನು ಅರ್ಥ ಮಾಡಿಕೊಂಡಿರಬೇಕು. ತನ್ನನ್ನು ತಾನು ಅರಿಯುವುದು ಅಂದರೆ ಏನು? ನಾನು ಏನು? ಈ ಜಗತ್ತಿನಲ್ಲಿ ಹುಟ್ಟಿರುವ ನಾನು, ನಾನು ಎಂಬುದು ಏನಿಲ್ಲಿ? ನಾನು ಇಲ್ಲಿ ನಶ್ವರ. ಈ ನಾನು ಎಂಬುದು ಹೊರಟು ಹೋಗಿ ನನ್ನ ಜನ್ಮ ಸಾರ್ಥಕವಾಗಬೇಕಾದರೆ ನಾನು ಒಳ್ಳೆಯ ವ್ಯಕ್ತಿಯಾಗಿ ಎಲ್ಲರ ಮನಸ್ಸಿನಲ್ಲಿ ಉಳಿಯುವಂತಹ, ಎಲ್ಲರ ಮನಸ್ಸಿನಲ್ಲಿ ಸಲ್ಲುವಂತಹ ಆಚಾರಗಳನ್ನು ರೂಢಿಸಿಕೊಂಡಿರಬೇಕು. ಇಲ್ಲಿ ಮೊದಲು ಸಂದಿರಬೇಕು ನಾನು. ನಾನು ಇಲ್ಲದೇ ಇರುವಂತಹ, ದೈಹಿಕವಾಗಿ ನಾನು ಇಲ್ಲದೇ ಇರುವಂತಹ ಅಲ್ಲಿ, ಅಲ್ಲಿ ಅಂದರೆ ಮತ್ತೆ ಬೇರೆಲ್ಲೋ ಮೇಲೆ ಕೆಳಗೆ ಅಂತ ಅಲ್ಲ, ನಾನು ದೈಹಿಕವಾಗಿ ಇಲ್ಲದೇ ಇರುವಂತಹ ಒಂದು ಸ್ಥಿತಿ ಇದೆಯಲ್ಲ, ಅದನ್ನು ಅಲ್ಲಿ ಎಂದು ಕರೆಯುತ್ತಾರೆ ಬಸವಣ್ಣನವರು. ಇಲ್ಲಿ ಸಲ್ಲುವವರು ಅಂದರೆ ಇಹದಲ್ಲಿ, ಅಲ್ಲಿ ಅಂದರೆ ಮತ್ತಿನ್ನೆಲ್ಲೋ ಅಲ್ಲ, ಕೈಲಾಸದಲ್ಲಿ ವೈಕುಂಠದಲ್ಲಿ ಅಂತ ಅಲ್ಲ. ಅಲ್ಲಿ ಅಂದರೆ ನಾನು ಇಲ್ಲದೇ ಇರುವಂತಹ ಒಂದು ಸ್ಥಿತಿ. ನಾನು ದೈಹಿಕವಾಗಿ ಇಲ್ಲದೇ ಇರಬಹುದು, ಅಂತಹ ಕಡೆಯಲ್ಲೂ ನಾನು ಸಲ್ಲಬೇಕಾದರೆ ಇಲ್ಲಿ ಸರಿಯಾದ ರೀತಿಯಲ್ಲಿ ಸಂದಿರಬೇಕು. ಇಲ್ಲಿ ಸಲ್ಲುವವನು ಅಲ್ಲಿಯೂ ಸಲ್ಲುವವನು. ಇಲ್ಲಿ ಸಲ್ಲದವರು ಬಸವಣ್ಣನವರು ಆ ವಚನದಲ್ಲಿ ಕರ್ತಾರನ ಕಮ್ಮಟವನ್ನು ಮುಖ್ಯವಾಗಿಟ್ಟುಕೊಂಡು ಮಾತಾಡ್ತಾ ಇದ್ದಾರೆ. ಕರ್ತಾರನ ಕಮ್ಮಟ, ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟ ಅಂತ ಹೇಳಿ ಆ ಕಮ್ಮಟದಲ್ಲಿ ಮೊದಲು ಸಲ್ಲಬೇಕಂತೆ. ಅಂದರೆ ಇಹದಲ್ಲಿ ಸಂದವರು ಪರದಲ್ಲಿಯೂ ಸಲ್ಲುತ್ತಾರೆ. ಆ ಸಲ್ಲಬೇಕಾದರೆ, ಇಹದಲ್ಲಿ ಸಲ್ಲಬೇಕಾದರೆ ಮೊದಲು ಆಸೆ ಆಮಿಷಗಳನ್ನು ಗೆಲ್ಲಬೇಕು. ನಮ್ಮ ಮನೋವಾಂಛೆಗಳನ್ನೆಲ್ಲ ಮೀರಿ ನಿಲ್ಲಬೇಕು. ಹೆಣ್ಣು ಹೊನ್ನು ಮಣ್ಣು ಇವೆಲ್ಲವುಗಳಿಗೆ ಆಸೆ ಪಡುವುದನ್ನು ಬಿಟ್ಟು ಮನಸ್ಸನ್ನು ನಿಗ್ರಹಿಸಿ ಅರಿಷಡ್ವರ್ಗಗಳನ್ನು ಜಯಿಸಿ ಮನೋ ನಿಗ್ರಹ ಮಾಡಿಕೊಂಡು ದೃಢ ಮನಸ್ಕರಾಗಬೇಕು. ಅಂತಹ ವ್ಯಕ್ತಿಗಳು ಮಾತ್ರ ತನ್ನನ್ನು ತಾನು ಅರ್ಥ ಮಾಡಿಕೊಂಡಿದ್ದಾರೆ ಅಂತ ನಾವು ತಿಳ್ಕೊಬೋದು. ಇಂದ್ರಿಯ ಲೋಲುಪರಾಗದೆ, ವಿಷಯಾಸಕ್ತರಾಗದೆ, ಲೋಕದ ವಾಂಛೆಗಳಿಗೆ ಒಳಗಾಗದೆ ನಾನು ಇಲ್ಲಿ ನಶ್ವರ, ನನಗೆ ಇರುವವನು ಶಿವನೊಬ್ಬನೇ ಇಲ್ಲಿ ಈಶ್ವರ ಎಂದು ಭಾವಿಸಿ ನಾನು ಇಲ್ಲಿ ಕ್ಷಣಿಕ ಎಂಬುದನ್ನು ಅರ್ಥ ಮಾಡಿಕೊಂಡಿರ್ತಾನಲ್ಲ, ಅವನು ತನ್ನನ್ನು ತಾನು ಅರ್ಥ ಮಾಡಿಕೊಂಡಿದ್ದಾನೆ. ನನ್ನಲ್ಲಿರ್ತಕ್ಕಂಥ ಶಿವಾಂಶವನ್ನು ನಾನಿಲ್ಲಿ ಸಾರ್ಥಕಗೊಳಿಸಿಕೊಂಡು ಹೋಗಬೇಕು ಎಂದು ಭಾವಿಸಬೇಕು. ಅವನು ತನ್ನನ್ನು ತಾನು ಅರ್ಥ ಮಾಡಿಕೊಂಡ ವ್ಯಕ್ತಿ. ಅಂತಹ ತನ್ನ ತಾನು ಅರಿಯುವ ಬಗೆಯನ್ನು ನಮ್ಮ ಶರಣರ ಸುಳ್ಳುಡಿಗಳ ಮೂಲಕ ನಾವು ತಿಳಿದುಕೊಳ್ಳಬೇಕು. ಗುರು ಹಿರಿಯರ ಮೂಲಕ, ಗುರು ಹಿರಿಯರ ಆಚಾರ, ಅವರು ಹೇಳ್ತಕ್ಕಂಥ ಉಪದೇಶಗಳು, ಇವುಗಳ ಮೂಲಕವಾಗಿ ನಾವು ತಿಳಿದುಕೊಳ್ಳಬೇಕಾಗ್ತದೆ ನಾನು ಈ ಜಗತ್ತಿನಲ್ಲಿ ಏನು
ಎಂಬುದನ್ನು ಅರ್ಥ ಮಾಡಿಕೊಂಡು ನಿಸ್ಪೃಹ ವ್ಯಕ್ತಿತ್ವವನ್ನು ರೂಢಿಸಿಕೊಂಡರೆ ಖಂಡಿತವಾಗಿಯೂ ಅನುಭವಿಗಳಾಗಲಿಕ್ಕೆ ಸಾಧ್ಯ. ಅಂತಹ ಆಧ್ಯಾತ್ಮವನ್ನು ಕುರಿತು ಚಿಂತನೆ ಮಾಡುವ, ನಿಸ್ವಾರ್ಥಪರವಾದ ಮನೋಭಾವವನ್ನು ರೂಢಿಸಿಕೊಳ್ಳುವ, ಒಂದೊಂದೇ ಹಂತದಲ್ಲಿ ಆತ ಸಾಗುತ್ತಾ ಮಾನವನೇ ಮಹಾದೇವನಾಗುವಂತಹ ಪಥವನ್ನು, ಶಿವಪಥವನ್ನು ನಮ್ಮ ಶರಣರು ತೋರಿಸಿಕೊಟ್ಟಿದ್ದಾರೆ. ನಾನು ಮೊದಲೇ ಹೇಳಿದಂತೆ ಆತ್ಮೋದ್ಧಾರದ ಮೂಲಕ ಸಮಾಜೋದ್ಧಾರವನ್ನು ಮಾಡಲಿಕ್ಕೆ ಹೊರಟ ಮಹಾಶರಣರು ಅವರು. ಹಿಂದಿನ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ, ವಚನಕಾರರು ಜನಭಾಷೆಯನ್ನು ದೇವಭಾಷೆಯನ್ನಾಗಿಸಿದವರು. ಆದಷ್ಟು ಸಂಸ್ಕೃತ ಪದಗಳನ್ನು ಕಡಿಮೆ ಬಳಸಿ ಜನಸಾಮಾನ್ಯರು ಮಾತನಾಡ್ತಾ ಇದ್ದಂತಹ ಮಾತುಗಳನ್ನೇ ಬಳಸುತ್ತಾ ದೇವಮಟ್ಟವನ್ನು ತಲುಪುವುದು ಹೇಗೆ ಎಂಬುದನ್ನು ತೋರಿಸಿಕೊಟ್ಟವರು. ಇವರು ಅನುಭಾವಿಗಳು. ಇಂತಹ ಅನುಭಾವಿಗಳ ಅನುಭಾವ ಇದೆಯಲ್ಲ, ತನ್ನನ್ನು ತಾನು ಅರಿತುಕೊಳ್ಳುವ ಬಗೆ, ಆ ಅರಿತುಕೊಳ್ಳುವ ಬಗೆಯನ್ನು ತೋರಿಸಿಕೊಟ್ಟ ವಿಧ, ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅಂತಹ ಅನುಭಾವವುಳ್ಳವರ ಭಕ್ತಿ ಅದು ನಿಜವಾದ ಭಕ್ತಿ. ಅನುಭಾವ ಇಲ್ಲದವರ ಭಕ್ತಿ ವ್ಯರ್ಥ. ಇದೇ ದಾಸಿಮಯ್ಯನವರು ಇನ್ನೊಂದು ಕಡೆ ಅನುಭಾವವಿಲ್ಲದವರ ಭಕ್ತಿ ಎಳತಟವಾದದಯ್ಯ ಎನ್ನುತ್ತಾರೆ. ಎಳತಟ ಅಂದರೆ ವ್ಯರ್ಥ ಅಂತಾನೆ. ಆ ವಚನ ಆಮೇಲೆ ಹೇಳೋಣ. ಈಗ ಇವ್ರು ಹೇಳ್ತಾ ಇದ್ದಾರೆ, ಅನುಭಾವವಿಲ್ಲದವರ ಭಕ್ತಿ ತಲೆ ಕೆಳಗಾದುದಯ್ಯ. ಅನುಭಾವ ಭಕ್ತಿಗೆ ಆಧಾರ. ಹೌದು, ಅಂತರಂಗದ ಶುದ್ಧಿ, ನಿರ್ಮಲ ಮನಸ್ಸು, ಇದು ಮೊದಲು ಭಕ್ತಿಗೆ ಇದು ಆಧಾರ. ಭಕ್ತಿ ನಿಲ್ಲಬೇಕಾದರೆ ಮೊದಲು ಅನುಭಾವ ಗಟ್ಟಿಯಾಗಿರಬೇಕು, ತನ್ನನ್ನು ತಾನು ಅರಿತಿರಬೇಕು. ಅನುಭಾವವೆಂಬುದೇ ಭಕ್ತಿಗೆ ನೆಲೆಮನೆ, ಅದು ನೆಲೆಸಿರುವ ಬೀಡು. ಅನುಭಾವ ಹುಟ್ಟಿ ಬೆಳೆದದ್ದೇ ಇಲ್ಲಿ. ಭಕ್ತಿ ಹುಟ್ಟಿ ಬೆಳೆಯುವುದೇ ಅನುಭಾವದಲ್ಲಿ. ಅನುಭಾವವೇ ಭಕ್ತಿಗೆ ನೆಲೆಮನೆ. ಅಂತಹ ಅನುಭಾವಿಗಳಿದ್ದಾರಲ್ಲ ಶಿವಶರಣರು, ದಾಸಿಮಯ್ಯನವರು ಹೇಳ್ತಾರೆ, ಅನುಭಾವ ಉಳ್ಳವರ ಕಂಡು ಅಂತಹವ್ರನ್ನ ಭೇಟಿಯಾಗಿ ನಾನು ತುರ್ಯ ಸಂಭಾಷಣೆಯ ಬೆಸಗೊಳ್ಳದಿದ್ದರೆ, ಅಂದರೆ ಅವರ ಜೊತೆಯಲ್ಲಿ ನಾನು ಆ ಆಧ್ಯಾತ್ಮಿಕ ವಿದ್ಯೆಯನ್ನು, ಆ ತುರೀಯವಾದ ಸಂಭಾಷಣೆಯನ್ನು ಮಾಡದೇ ಇದ್ದರೆ, ಅವರ ಜೊತೆ ನಾನು ಒಡನಾಡಿ ಮಹತ್ವವಾದ ಮಾತುಕತೆಗಳನ್ನು ನಡೆಸದೇ ಇದ್ದರೆ, ಅವರನ್ನು ಉಪೇಕ್ಷೆ ಮಾಡಿದರೆ ನನ್ನನ್ನು ನರಕದಲ್ಲಿಕ್ಕಯ್ಯ. ಅಂದರೆ ಯಾವತ್ತೂ ಶಿವಾನುಭಾವಿಗಳನ್ನು ನಾವು ಉಪೇಕ್ಷೆ ಮಾಡಬಾರದು. ಅನುಭಾವ ಉಳ್ಳವರ ಕಂಡು ತುರ್ಯ ಸಂಭಾಷಣೆಯ ಮಾಡಬೇಕಂತೆ. ತುರ್ಯ ಪದವನ್ನು ಗಮನಿಸಿ, ತುರ್ಯ ಎಂದರೆ ಅತ್ಯಂತ ಶ್ರೇಷ್ಠವಾದ, ತುರೀಯವಾದ ಅವಸ್ಥೆ ಅಂತ ಬಳಸ್ತೀವಿ. ಅಂದರೆ ಮಹತ್ವದ ಮಾತುಕತೆಗಳನ್ನು, ಒಳ್ಳೆಯ ಮಾತುಕತೆಗಳನ್ನು ಅನುಭಾವ ಉಳ್ಳವರ ಕಂಡಾಗ ನಡೆಸಬೇಕು. ಸಜ್ಜನರು ಕಂಡಾಗ ಅಲ್ಲಿ ಸಾತ್ವಿಕವಾದ ಒಳ್ಳೆಯ ಸಂಪ್ರದಾಯದ ಸಂಭಾಷಣೆ ನಡೆಯಬೇಕು. ಅಂತಹ ಅನುಭಾವಿಗಳ ಜೊತೆಯ ಒಡನಾಟದಿಂದಾಗಿ ನಾನೂ ಬೆಳೆಯುತ್ತೇನೆ. ಅಂತಹ ದೊಡ್ಡ ಮನುಷ್ಯರನ್ನು ಕಂಡಾಗ ನಾನು ಆ ರೀತಿ ನಡೆದುಕೊಳ್ಳದೇ ಇದ್ದರೆ ನನಗೆ ಕೆಟ್ಟದಾಗುತ್ತದೆ. ಅದನ್ನೇ ದಾಸಿಮನವರು ಸೂಚ್ಯವಾಗಿ ಹೇಳ್ತಾರೆ, ಅನುಭಾವ ಉಳ್ಳವರ ಕಂಡು ತುರ್ಯ ಸಂಭಾಷಣೆಯ ಬೆಸಗೊಳ್ಳದಿದ್ದರೆ ಎನ್ನ ನರಕದಲ್ಲಿ ಕಯ್ಯ. ರಾಮನಾಥ ಅಂದರೆ ದಾಸಿಮಯ್ಯನವರು ದೊಡ್ಡ ವ್ಯಕ್ತಿಗಳನ್ನು, ನಮ್ಮ ಗುರು ಹಿರಿಯರನ್ನು ಕಂಡಾಗ ಮಹತ್ವದ ಮಾತುಕತೆಗಳನ್ನು ಅವರೊಂದಿಗೆ ನಡೆಸಿ ಚರ್ಚಿಸಿ ಅವರಿಂದ ತಿಳಿದು ನನ್ನ ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವ ನಿಟ್ಟಿನಲ್ಲಿ ನಾವು ಆಲೋಚಿಸಬೇಕು ಎನ್ನುವುದಾಗಿ ಈ ವಚನದಲ್ಲಿ ಹೇಳ್ತಾರೆ. ಅಂದರೆ ಒಳ್ಳೆಯ ಮಾತುಗಳನ್ನು ದೊಡ್ಡವರು ಅಥವಾ ಗುರುಗಳು ಹಿರಿಯರು ಹೇಳಿದಾಗ ಅದನ್ನು ಕೇಳುವಂತಹ ಸಾವಧಾನ, ಸೌಜನ್ಯತೆ ನಮ್ಮಲ್ಲಿ ಇರಬೇಕು. ಒಳ್ಳೆಯ ವಿಚಾರಗಳನ್ನು ಹೇಳಲಿಕ್ಕೆ ಹೊರಟರೆ ಕೆಲವರಿಗೆ ಅವು ರುಚಿಸುವುದಿಲ್ಲ. ದಾಸಿಮಯ್ಯನವರದೇ ಒಂದು ವಚನ ನನಗೆ ನೆನಪಾಗ್ತದೆ, ಭಕ್ತಿ ಉಳ್ಳವರಿಗೆ ಸತ್ಯ ಸದಾಚಾರವ ಹೇಳಿದರೆ ನಂಬುವರು, ನೆಚ್ಚುವರು, ಮೆಚ್ಚುವರು. ಭಕ್ತಿ ಇಲ್ಲದ ಅಂದರೆ ಭಕ್ತಿ ಹೊಲಬನರಿಯದ ವ್ಯರ್ಥರಿಗೆ ಸತ್ಯ ಸದಾಚಾರವ ಹೇಳಿದರೆ ಕಚ್ಚುವರು, ಬಗಳುವರು ಕಾಣ ರಾಮನಾಥ ಎನ್ನುತ್ತಾರೆ. ಮತ್ತು ನಮಗೆ ಯಾವ ಪ್ರಾಣಿಯಲ್ಲಿ ನೆನಪಾಗ್ತಾ ಇದೆ ಅನ್ನೋದು ನಿಮಗೆ ನೆನಪಾಗ್ತದೆ. ಭಕ್ತಿಯುಳ್ಳಂತಹವರಿಗೆ ಸತ್ಯ ಸದಾಚಾರ ಇಂಥ ವಿಚಾರಗಳನ್ನು ತಿಳಿಸಿದರೆ ಅವರು ಅದನ್ನು ಕೇಳಿಸಿಕೊಳ್ತಾರೆ. ಯಾರು ಸಜ್ಜನರು ಇರುತ್ತಾರೋ ಅವರಿಗೆ ಈ ಸತ್ಯ ಸದಾಚಾರ ಇಂತಹ ಮಾತುಗಳನ್ನು ಹೇಳಿದರೆ ಅವರಿಗೆ ಇಷ್ಟವಾಗುತ್ತವೆ. ಯಾರಿಗೆ? ನಿರ್ಮಲವಾದ ಮನಸ್ಸುಳ್ಳವರಿಗೆ, ಕೇಳಿಸಿಕೊಳ್ಳಬೇಕು ಅನ್ನೋ ಸೌಜನ್ಯತೆಯ ಮನಸ್ಸುಳ್ಳವರಿಗೆ. ಭಕ್ತಿಯುಳ್ಳವರಿಗೆ ಸತ್ಯ ಸದಾಚಾರವ ಹೇಳಿದರೆ ಅವರು ನಂಬುವರು, ನೆಚ್ಚುವರು ಅಂದರೆ ಅತಿಯಾಗಿ ನಂಬುವುದು. ಹೌದು,
ಒಳ್ಳೆಯ ಮನಸ್ಸು ಒಳ್ಳೆಯ ಮಾತುಗಳನ್ನು ಒಳ್ಳೆಯ ವ್ಯಕ್ತಿಗಳು ಕೇಳಿಸಿಕೊಳ್ಳುತ್ತಾರೆ ಅವರು ನಂಬುತ್ತಾರೆ ನೆಚ್ಚಿಕೊಳ್ಳುತ್ತಾರೆ ಮತ್ತು ಮೆಚ್ಚಿಕೊಳ್ಳುತ್ತಾರೆ ನಂಬುವರು ನಚ್ಚುವರು ಮೆಚ್ಚುವರು ಮೆಚ್ಚುವರು ಅಂದ್ರೆ ಮೆಚ್ಚಿಕೊಳ್ಳುವರು ಎಷ್ಟು ಚೆನ್ನಾಗಿದೆಯಲ್ಲ ನೀವು ಹೇಳುತ್ತಿರುವ ಮಾತುಗಳು ನೀವು ಹೇಳುತ್ತಿರುವ ಮೌಲ್ಯಗಳು ನಿಮ್ಮ ಹೇಳುತ್ತಿರುವ ಆದರ್ಶಗಳು ನಮ್ಮ ಜೀವನಕ್ಕೆ ಎಷ್ಟು ಒಳ್ಳೆಯತನವನ್ನು ತಂದು ಕೊಡುತ್ತವೆ ಅಂತ ಅವರು ಆಸ್ವಾದಿಸುತ್ತಾರೆ ಅನುಷ್ಠಾನಕ್ಕೆ ತಂದುಕೊಳ್ಳುತ್ತಾರೆ ಅವರು ನಿಜಕ್ಕೂ ಕೇಳ್ತಾರೆ ಒಳ್ಳೆಯ ವ್ಯಕ್ತಿಗಳು ಒಳ್ಳೆಯ ಮಾತುಗಳನ್ನು ಯಾವತ್ತೂ ಅದನ್ನು ಬದಲಾವಣೆ ಹೊಂದುಕ್ಕೆ ಇಷ್ಟಪಡೋದಿಲ್ಲ ನಿರ್ಮಲ ಮನಸ್ಸು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ತಾವು ಮಾಡುತ್ತಿರುವುದೇ ಸರಿ ಅಂತ ಭಾವಿಸಿರುವವರು ವಿತಂಡವಾದ ಮಾಡತಕ್ಕಂತವರು ತಾವೇ ಸರಿ ಎಂದು ಭಾವಿಸಿರತಕ್ಕಂತವರು ಕೆಲವರು ಇರ್ತಾರೆ ನಿರ್ಮಲತೆಯ ಗಂಧವೇ ಇಲ್ಲದೆ ಇರತಕ್ಕಂತವರು ಭಕ್ತಿಯ ಫಲವನ್ನು ಅರಿಯದವರು ಭಕ್ತಿಯ ಆ ಮಹತ್ವವನ್ನು ಭಕ್ತಿಯ ರಹಸ್ಯವನ್ನು ಭಕ್ತಿಯ ಆ ಶ್ರೇಷ್ಠತೆಯನ್ನು ಅರ್ಥ ಮಾಡಿಕೊಳ್ಳದೇ ಇದ್ದವರಿಗೆ ನಾವು ಸತ್ಯ ಸದಾಚಾರ ಒಳ್ಳೆಯ ನಡವಳಿಕೆ ಯಾವುದು ಹೀಗಿರಬೇಕು ಹೀಗಿರಬೇಕು ಅಂತ ಹೇಳಲಿಕ್ಕೆ ಹೋದ್ರೆ ಅವರು ಖಂಡಿತ ಏನು ಮಾಡ್ತಾರೆ ಅವರು ಅವರು ಭಕ್ತಿ ಉಳ್ಳವರಿಗೆ ಹೇಳಿದರೆ ಮೆಚ್ಚುತ್ತಾರೆ ಅವರು ನೆಚ್ಚುತ್ತಾರೆ ನಂಬುತ್ತಾರೆ ಒಳ್ಳೆಯ ದಾರಿಯನ್ನು ನಾವು ಒಳ್ಳೆಯ ದಾರಿಯಲ್ಲಿ ನಡೆದೇ ಇರತಕ್ಕಂತವರಿಗೆ ಹೋಗಿ ಸತ್ಯ ಸದಾಚಾರವನ್ನು ಹೇಳಿದರೆ ಕಚ್ಚುವರು ಬಗಳುವರು ಕಾಣ ರಾಮನಾಥ ಎನ್ನುತ್ತಾರೆ ಅವರು ಬರಿ ವಿತಂಡ ವಾದ ಮಾಡುತ್ತಾರೆ ನಮ್ಮ ಮೇಲೆಯೇ ಅವರು ನಮಗೆ ಕಚ್ಚುವರು ನಮಗೆ ಅವರು ಹಿಂಸೆ ಕೊಡಲಿಕ್ಕೆ ಮುಂದಾಗಬಹುದು ನಮ್ಮ ಮೇಲೆ ಅವರು ಜಗಳಕ್ಕೆ ಬರಬಹುದು ಅವರು ಹೇಳ್ತಾರೆ ಯಾವತ್ತೂ ಕೂಡ ಒಳ್ಳೆಯ ವ್ಯಕ್ತಿಗಳ ಮಾತುಗಳನ್ನು ಒಳ್ಳೆಯ ವ್ಯಕ್ತಿಗಳು ಮಾತ್ರ ನಮಗೆಲ್ಲ ನೆನಪಾಗ್ತದೆ ಒಬ್ಬ ಕವಿ ಇನ್ನೂ ಬಹಳ ಒಂದು ರೂಪಕ ಒಂದು ಒಂದು ಒಳ್ಳೆಯ ಹೋಲಿಕೆ ಕೊಟ್ಟು ಮಾತಾಡ್ತಾನೆ ಗುಣಿಗಳ ಗುಣರತ್ನ ವಿಭೂಷಣಂ ಎಸೆವುದೇ ವಿಕಳ ಹೃದಯರಾದವರಿಗೆ 13ನೇ ಶತಮಾನದ ಪೂರ್ವಾರ್ಧದಲ್ಲಿ ಜೀವಿಸಿದ್ದಂತಹ ಒಬ್ಬ ಕವಿ ಜನ್ನ ತನ್ನ ಯಶೋಧರ ಚರಿತೆಯಲ್ಲಿ ಈ ಒಂದು ಕಂದಪದ್ಯದಲ್ಲಿ ಇದನ್ನು ಬರೀತಾನೆ ಗುಣಿಗಳ ಅಂದರೆ ಸದ್ಗುಣಿಗಳ ಗುಣಿಗಳ ಗುಣರತ್ನಗಳು ಅಂದರೆ ರತ್ನದಂತಹ ಶ್ರೇಷ್ಠವಾದ ಗುಣಗಳು ಯಾರಿಗೆ ಶೋಭಿಸುತ್ತವೆ ಸದ್ಗುಣಿಗಳಿಗೆ ಮಾತ್ರ ಗುಣಿಗಳಿಗೆ ಗುಣರತ್ನ ವಿಭೂಷಣಂ ಎಸೆವುದೇ ಯಾರಿಗೆ ಸದ್ಗುಣಿಗಳಿಗೆ ಶೋಭಿಸುತ್ತವೆ ಆದರೆ ಸದ್ಗುಣಿಗಳಲ್ಲದವರಿಗೆ ಗುಣಿಗಳಿಗೆ ಅವು ಶೋಭಿಸುತ್ತವೆ ವಿಕಲ ಹೃದಯರಾದವರಿಗೆ ಅವು ಶೋಭಿಸುವುದಿಲ್ಲ ಗುಣಿಗಳಿಗೆ ಶೋಭಿ ಅಂದರೆ ಒಳ್ಳೆಯ ಗುಣವಂತರಿಗೆ ಒಳ್ಳೆಯ ಮಾತುಗಳು ಇಷ್ಟವಾಗುವಂತೆ ವಿಕಲ ಹೃದಯರಾದವರಿಗೆ ಹೃದಯವೇ ಅವರಿಗೆ ವಿಕಲ ಇಲ್ಲ ಅಂದರೆ ಒಳ್ಳೆಯ ಮನಸ್ಥಿತಿ ಇಲ್ಲ ಅಂತಹವರಿಗೆ ಈ ಗುಣಗಳು ಶೋಭಿಸುತ್ತವೆಯೇ ಖಂಡಿತ ಇಲ್ಲ ಅದನ್ನೇ ಅವರು ಇನ್ನೊಂದು ಮುಂದುವರೆದು ಹೇಳ್ತಾನೆ ಜನ್ನಕವಿ ತುಪ್ಪೇರಿದ ದರ್ಪಣದೊಳ್ ಪಜ್ಜಳಿಸಲಾರ್ಪುದೇ ಪ್ರತಿಬಿಂಬಂ ತುಪ್ಪ ಅಂದರೆ ಇಲ್ಲಿ ಜಿಡ್ಡು ಜಿಡ್ಡು ಮೆತ್ತಿರುವ ಕನ್ನಡಿಯಲ್ಲಿ ಪ್ರತಿಬಿಂಬ ಹೇಗೆ ಪ್ರಕಾಶಮಾನವಾಗಿ ಪ್ರಖರವಾಗಿ ಕಾಣಿಸುವುದಿಲ್ಲವೋ ನಮ್ಮ ಪ್ರತಿಬಿಂಬ ಹೇಗೆ ಸ್ಪಷ್ಟವಾಗಿ ಕಾಣಿಸುವುದಿಲ್ಲವೋ ಜಿಡ್ಡು ಮೆತ್ತಿದ ಕನ್ನಡಿಯಂತೆ ವಿಕಲ ಹೃದಯಗಳು ಅಥವಾ ಹೃದಯ ಎಲ್ಲಿ ಬರೀ ಹಿಂಸೆ ಮೆತ್ತಿಕೊಂಡಿರುತ್ತದೆಯೋ ಅಂತಹ ಕಡೆಯಲ್ಲಿ ಒಳ್ಳೆಯ ವಿಚಾರಗಳು ಅವರಿಂದ ಮತ್ತೆ ಪ್ರತಿಕ್ರಿಯೆ ರೂಪದಲ್ಲಿ ಪ್ರತಿಬಿಂಬ ರೂಪದಲ್ಲಿ ಬರುವುದಿಲ್ಲ ಒಳ್ಳೆಯತನ ಅವರಿಂದ ನಾವು ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ ಅದನ್ನೇ ಜನ್ನಕವಿ ಅಲ್ಲಿ ಹೇಳಿದ ತುಪ್ಪೇರಿದ ದರ್ಪಣದೊಳ್ ಜಿಡ್ಡು ಮೆತ್ತಿದ ಕನ್ನಡಿಯಲ್ಲಿ ತುಪ್ಪೇರಿದ ದರ್ಪಣದೊಳ್ ಪಜ್ಜಳಿಸಲಾರ್ಪುದೆ ಪ್ರಜ್ವಲಿಸಲು ಸಾಧ್ಯವೇ ಪ್ರತಿಬಿಂಬ ಸಾಧ್ಯವಿಲ್ಲ ಅಂದರೆ ಬರೀ ಕೆಟ್ಟತನವನ್ನೇ ತುಂಬಿಕೊಂಡಿರ್ತಕ್ಕಂತಹವರಿಂದ ನಾವು ಒಳ್ಳೆಯತನವನ್ನು ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ ಭಕ್ತಿಯ ಫಲವನ್ನು ಅರಿಯದವರ ಮುಂದೆ ನಾವು ಸತ್ಯ ಸದಾಚಾರವನ್ನು ಹೇಳಲಿಕ್ಕೆ ಹೋದರೆ ಖಂಡಿತವಾಗಿಯೂ ಅವರು ಅದನ್ನು ಕೇಳಿಸಿಕೊಳ್ಳುವುದಿಲ್ಲ ಅವರು ನಮ್ಮ ಮೇಲೆ ಕಿಡಿಕಾರುತ್ತಾರೆ ಇದನ್ನು ಇಲ್ಲಿ ದಾಸಿಮಯ್ಯನವರು ತುಂಬ ತುಂಬ ಸರಳವಾದ ರೀತಿಯಲ್ಲಿ ಇದೆ ವಚನ ಆದರೆ ಯಾರಿಗೆ ನಾವು ಭಕ್ತಿಯ ಮಹತ್ವವನ್ನು ತಿಳಿಸಬೇಕು ಅದನ್ನು ತಿಳಿಸುವುದರ ಮೂಲಕವಾಗಿ ಯಾರು ಭವಿಗಳಿರುತ್ತಾರೋ ಅಂಥವರನ್ನು ಭಕ್ತರನ್ನಾಗಿ ಮಾಡಬೇಕು ಅಂತಹ ಪ್ರಯತ್ನವನ್ನು ಮಾಡಬೇಕು ಭಕ್ತರಾದವರು ಆ ಕೆಲಸ ಮಾಡಬೇಕು ಭವಿಗಳಾಗಿರ್ತಕ್ಕಂಥವರು ತಮ್ಮನ್ನು ತಿದ್ದಿಕೊಂಡು ಭಕ್ತರ ಮಾತುಗಳನ್ನು ಕೇಳಿಸಿಕೊಂಡು ತಾವು ಶಿವಪಥದಲ್ಲಿ ಸಾಗಬೇಕು ಎನ್ನುವ ನಿಟ್ಟಿನಲ್ಲಿ ಅವರು ಆಲೋಚನೆ ಮಾಡಬೇಕು ಅಂದರೆ ಅನುಭವದ ಮಹತ್ವವನ್ನು ಈ ವಚನದಲ್ಲಿ ತಿಳಿಸುವ ದಾಸಿಮಯ್ಯನವರು ಮತ್ತೊಂದು ವಚನದಲ್ಲಿ ಅನುಭವವಿಲ್ಲದೆ ಈ ತನು ಎಳತಟವಾದುದಯ್ಯ ಅನುಭವವೇ ಈ ತನುವಿಂಗೆ ಆಧಾರ ಅನುಭವವಿಲ್ಲದೆ ಈ ತನು ತನು ಅಂದರೆ ದೇಹ ಈ ತನು ವ್ಯರ್ಥವಾಗಿ ಹೋಯಿತಂತೆ ಈ ತನುವಿಂಗೆ ಅನುಭವವೇ ಆಧಾರ ಅಂದರೆ ಈ ತನುವಿನ ಸಾರ್ಥಕತೆ ಇರುವುದು ಅನುಭವದಲ್ಲಿ ಅನುಭಾವಿಗಳ ಅನುಭವವನ್ನು ಮನಸಾರು ವೇದಿಸಿದವರಿಗೆ ಜನನವೇ ಇಲ್ಲ ಕಾಣ ರಾಮನಾಥ ಎನ್ನುತ್ತಾರೆ ಎಷ್ಟು ಮಹತ್ವವನ್ನು ಕೊಡ್ತಾರೆ ದಾಸಿಮಯ್ಯನವರು ಅನುಭವಕ್ಕೆ ಅಂದರೆ ಯಾರು ಅನುಭಾವಿಗಳು ಇದ್ದಾರೆಯೋ
ಈ ತನುವಿನ ಸಾರ್ಥಕತೆ ಇರುವುದು ನಮ್ಮ ಅನುಭವದಲ್ಲಿ ಎಂದು ಪರಿಭಾವಿಸಿದ್ದಾರೋ ಅಂತಹ ಅನುಭವಿಗಳ ಅನುಭವವನ್ನು ಅವರ ಆಧ್ಯಾತ್ಮಿಕ ವಿದ್ಯೆಯನ್ನು ಅವರು ಸಾಧಿಸಿದ ಆತ್ಮವಿದ್ಯೆಯನ್ನು ಅವರು ಕಂಡುಕೊಂಡಂತಹ ಲಿಂಗಾಂಗ ಸಾಮರಸ್ಯ ಜ್ಞಾನವನ್ನು ಯಾರು ಮನಸಾರೆ ಅರ್ಥ ಮಾಡಿಕೊಳ್ಳುತ್ತಾರೋ ಅಂದರೆ ಇವರೂ ಅನುಭವಿಗಳಾಗಿ ಬಿಡುತ್ತಾರೆ ಅಂತಹ ಶಿವಪಥದಲ್ಲಿ ಸಾಗುತ್ತಾ ಸಾಗುತ್ತಾ ಶಿವಾನುಭವಿಗಳಾಗುತ್ತಾರಲ್ಲ ಆ ಶಿವಾನುಭವಿಗಳಿಗೆ ಜನನವೇ ಇಲ್ಲವಂತೆ ಅಂದರೆ ಮತ್ತೆ ಮತ್ತೆ ಜನನ ಮರಣ ಬರುವುದೇ ದೊಡ್ಡದಲ್ಲ ಒಮ್ಮೆ ಹುಟ್ಟಿದ ಮೇಲೆ ಈ ಜನ್ಮದ ಸಾರ್ಥಕತೆಯನ್ನು ಪಡೆದು ಮರಣ ಹೊಂದಿದ ಮೇಲೆ ಮತ್ತೆ ಮತ್ತೆ ಹುಟ್ಟಿ ಬರಬಾರದು ಭವಗೆಟ್ಟು ಬಿಡಬೇಕಂತೆ ಭವ ಅಂದರೆ ಜನ್ಮ ಅದನ್ನೇ ಬಸವಣ್ಣನವರು ಅಲ್ಲಮ ಪ್ರಭುಗಳು ತಮ್ಮ ಬೇರೆ ವಚನಗಳಲ್ಲಿ ಹೇಳ್ತಾರೆ ಭವಗೆಟ್ಟು ಹೋದೆ ಶಿವ ನಿನ್ನನ್ನು ಆರಾಧಿಸಿ ನಿನ್ನ ನಂಬಿ ನಾನು ಭವವನ್ನು ಕಳೆದುಕೊಂಡೆ ಎನ್ನುತ್ತಾರೆ ಅಂದರೆ ಮತ್ತೆ ಮತ್ತೆ ಹುಟ್ಟಿ ಬರುವುದನ್ನು ತಪ್ಪಿಸಿಕೊಳ್ಳಬೇಕಾದರೆ ನಾವು ಶಿವ ಅನುಭವಿಗಳಾಗಬೇಕು ಯಾರು ಅನುಭವಿಗಳ ಅನುಭವವನ್ನು ಅರ್ಥ ಮಾಡಿಕೊಂಡು ಪಾಲಿಸುತ್ತಾ ತಾವು ಶಿವ ಅನುಭವಿಗಳಾಗುತ್ತಾರೋ ಅಂತಹವರು ಕೂಡ ಭವಗೆಟ್ಟು ಹೋಗುತ್ತಾರೆ ಅಂದರೆ ಅರ್ಥ ಹುಟ್ಟು ಸಾವುಗಳಿಂದ ಮುಕ್ತರಾಗುತ್ತಾರಂತೆ ನಾವೆಲ್ಲರೂ ಕೂಡ ಶರಣರು ಹೇಳ್ತಕ್ಕಂಥ ಇಂತಹ ಭಕ್ತಿ ಸೋಪಾನಗಳ ವಿಚಾರಗಳನ್ನು ಕೇಳಿಸಿಕೊಳ್ಳುತ್ತಾ ಅಧ್ಯಯನ ಮಾಡುತ್ತಾ ಶರಣ ಸಾಹಿತ್ಯವನ್ನು ಅನುಷ್ಠಾನಕ್ಕೆ ತಂದುಕೊಳ್ಳುತ್ತಾ ನಾವು ಕೂಡ ಅಂತಹ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಶರಣ ಸಂಸ್ಕೃತಿಯಲ್ಲಿ ಜೀವಿಸೋಣ ಎಂದು ಆಶಿಸುತ್ತಾ ಈ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಶರಣು ಶರಣಾರ್ಥಿಗಳು